ದೇವದರ್ಶನ ಗುಡಾರ ಅಧ್ಯಾಯ ಒಂದು ದೇವದರ್ಶನ ಗುಡಾರದ ನಿರ್ಮಾಣ ದ ಟಾಬರ್ ನೇಕಲ್ಸ್ ಕನ್ಸ್ಟ್ರಕ್ಷನ್ ಮೋಷಿಗೆ ದೇವದರ್ಶನ ಗುಡಾರದ ನಿರ್ಮಾಣಕ್ಕೆ ಕೊಡಲ್ಪಟ್ಟ ಆದೇಶ ಮತ್ತು ಸಲಹೆಗಳ ವಿಮೋಚನಾ ಕಾಂಡ ಇಪ್ಪತ್ತೈದರಿಂದ ಇಪ್ಪತ್ತೇಳು ಅಧ್ಯಾಯಗಳಲ್ಲಿ ಕಂಡುಬರುತ್ತವೆ ಅದರ ಕಾರ್ಯ ನಿರ್ವಹಣೆಯ ಪ್ರಸ್ತಾವನೆಗಳು ವಿಮೋಚನಾಕಾಂಡ ಮೂವತ್ತೈದರಿಂದ ನಲವತ್ತನೇ ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ದೇವದರ್ಶನದ ಗುಡಾರವು ಅನುಕ್ರಮವಾಗಿ ಶಿಟ್ಟಿಂ ಅಕೇಶಿಯ ಹಲಗೆಗಳಿಂದ ನಿರ್ಮಿಸಲ್ಪಟ್ಟಿದೆ ಈ ಅಲೆಗೆಗಳಿಗೂ ಮತ್ತು ಬಂಧನದ ಕೋಲುಗಳಿಗೂ ತೆಳುವಾದ ಬಂಗಾರದ ತಗಡುಗಳನ್ನು ಅಚ್ಚಾದಿಸಿ ಬೆಳ್ಳಿಯ ಗೂಡುಗಳಲ್ಲಿ ಗಟ್ಟಿಯಾಗಿ ಬಿಗಿಯಲ್ಪಟ್ಟಿದೆ ಈ ಗುಡಾರವು ಹದಿನೈದು ಅಡಿ ಅಗಲ ಹದಿನೈದು ಅಡಿ ಎತ್ತರ ಮತ್ತು ನಲವತ್ತೈದು ಅಡಿ ಉದ್ದವಾದ ರಚನೆಯಾಗಿದ್ದು ಪೂರ್ವ ದಿಕ್ಕಿನಲ್ಲಿ ತೆರೆಯಲ್ಪಟ್ಟಿತು ಈ ಆವರಣಕ್ಕೆ ಬಿಳಿ ನಾರುಮಡಿಯ ಮಡಿಯ ಬಟ್ಟೆಯು ಒದಿಸಲಾಗಿತ್ತು ಈ ಒದಿಕೆಯಲ್ಲಿ ನೀಲಿ ನೇರಳೆ ಮತ್ತು ಕಡು ಕೆಂಪು ಬಣ್ಣಗಳಿಂದ ಕೆರೂಬಿಯರನ್ನು ಕೆರೂಬಿಇ್ಸ್ ಹಣೆಯಲಾಗಿತ್ತು ಈ ರಚನೆಯ ಮುಂಭಾಗವು ತೆರೆದಿದ್ದು ಅದೇ ಬಿಳಿ ನಾರುಮಡಿಯ ತೆರೆಯಿಂದ ಮುಚ್ಚಲ್ಪಟ್ಟು ದ್ವಾರ ಅಥವಾ ಪ್ರಥಮ ತೆರೆ ಎಂತಲೂ ಮತ್ತು ಇನ್ನೊಂದು ಇದೇ ಪ್ರಕಾರದ ತೆರೆಯು ಗುಡಾರದ ಮಧ್ಯದಲ್ಲಿ ತೂಗು ಹಾಕಲ್ಪಟ್ಟು ಗುಡಾರವನ್ನು ಎರಡು ಭಾಗವಾಗಿ ಪ್ರತ್ಯೇಕಿಸಲ್ಪಟ್ಟಿದೆ ಮೊದಲನೆಯ ದೊಡ್ಡದಾದ ಆವರಣವು ಹದಿನೈದು ಅಡಿ ಅಗಲ ಮೂವತ್ತು ಅಡಿ ಉದ್ದವಿದ್ದು ಪರಿಶುದ್ಧ ಸ್ಥಳವೆಂದು ಮತ್ತು ಹಿಂಭಾಗದ ಆವರಣವು ಹದಿನೈದು ಅಡಿ ಅಗಲ ಹದಿನೈದು ಅಡಿ ಉದ್ದವಿದ್ದು ಮಹಾಪರಿಶುದ್ಧ ಸ್ಥಳವೆಂದು ಕರೆಯಲ್ಪಟ್ಟಿದೆ ಈ ಎರಡು ಆವರಣಗಳು ದೇವದರ್ಶನ ಗುಡಾರದ ಪ್ರಮುಖವಾದ ಅಂಗವಾಗಿದೆ ಈ ಆವರಣದ ಮೇಲ್ಭಾಗದಲ್ಲಿಯೂ ಸಹ ಒಂದು ಹೊದಿಕೆಯನ್ನು ಆಸರೆಯಾಗಿ ನಿಲ್ಲಿಸಲಾಗಿತ್ತು ಈ ಹೊದಿಕೆಯು ಕಾಶ್ಮೀರದ ಹಾಡುಗಳ ನಯವಾದ ಉಣ್ಣೆಯಿಂದಲೂ ರಕ್ತ ವರ್ಣದಿಂದ ಬಣ್ಣಿಸಲ್ಪಟ್ಟ ಕುರಿ ಚರ್ಮಗಳಿಂದಲೂ ಮತ್ತು ಕಡಲು ಪ್ರಾಣಿಯಾದ ಸೀಲ್ ಚರ್ಮಗಳಿಂದಲೂ ತಯಾರಿಸಲ್ಪಟ್ಟದ್ದಾಗಿದೆ ಪರಿಶುದ್ಧವಾದ ಅಂಗಳ ಅಥವಾ ಪರಿಶುದ್ಧ ಸ್ಥಳ ದ ಓಲಿ ಕೋರ್ಟ್ ಹಾರ್ ಹೋಲಿ ಪ್ಲೇಸ್ ಗುಡಾರದ ಸುತ್ತಲಿನ ಪ್ರದೇಶವೇ ಅಂಗಳ ಕೋರ್ಟ್ ಈ ಅಂಗಳವು ಎಪ್ಪತ್ತೈದು ಅಡಿ ಹಗಲ ನೂರ ಐವತ್ತು ಅಡಿ ಉದ್ದ ಇದರ ಹಿಂಭಾಗದಲ್ಲಿ ಗುಡಾರವು ನಿಲ್ಲಿಸಲ್ಪಟ್ಟಿತು ಅಂಗಳದ ಸುತ್ತಲೂ ತಾಮ್ರದ ಗುಳಿಗಳಲ್ಲಿ ಏಳೂವರೆ ಅಡಿ ಎತ್ತರದ ಕಂಬಗಳನ್ನು ನಿಲ್ಲಿಸಿ ಬೆಳ್ಳಿಯ ಕೊಂಡಿಗಳ ಕಟ್ಟುಗಳಿಂದ ನಾರಿನ ಬಟ್ಟೆಗಳನ್ನು ಗೋಡೆಯಾಗಿ ನಿಲ್ಲಿಸಲಾಗಿತ್ತು ಗುಡಾರವನ್ನು ಯಾವ ರೀತಿ ಹಗ್ಗ ಗೂಟಗಳಿಂದ ಬಿಗಿಯಲ್ಪಟ್ಟಿತೋ ಅದೇ ರೀತಿಯಲ್ಲಿ ಸುತ್ತಲೂ ಈ ನಾರಿನ ಬಟ್ಟೆಯನ್ನು ಬಿಗಿಯಲ್ಪಟ್ಟಿತ್ತು ಈ ಗುಡಾರದ ಸುತ್ತಲೂ ಇದ್ದ ಆವರಣವು ಎಲ್ಲ ಪರಿಶುದ್ಧ ಭೂಮಿಯಾಗಿದ್ದು ಪರಿಶುದ್ಧ ಸ್ಥಳ ಮತ್ತು ಗುಡಾರದ ಅಂಗಳ ಎಂದು ಕರೆಯಲ್ಪಟ್ಟಿದೆ ಗುಡಾರದ ದ್ವಾರದಂತೆ ಈ ಆವರಣದ ದ್ವಾರವು ಪೂರ್ವಾಭಿಮುಖವಾಗಿದ್ದು ಅದರ ತೆರೆಯು ಬಿಳಿ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತ ವರ್ಣಗಳ ದಾರಗಳಿಂದ ನೇಯಲ್ಪಟ್ಟಿತು ಅಂಗಳಕ್ಕೆ ಹೋಗುವ ದ್ವಾರ ಪರಿಶುದ್ಧ ದ್ವಾರ ಮತ್ತು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವ ತೆರೆ ಇವೆಲ್ಲವುಗಳು ಒಂದೇ ತರಹದ ನಾರಿನ ಬಟ್ಟೆ ಮತ್ತು ಬಣ್ಣಗಳಿಂದ ಮಾಡಲ್ಪಟ್ಟಿತು ಗುಡಾರದ ಮತ್ತು ಅದರ ಸುತ್ತಲಿನ ಅಂಗಳದ ಹೊರಭಾಗದಲ್ಲಿ ಇಸ್ರಾಹೇಲಿಯರು ನಾಲ್ಕು ದಿಕ್ಕಿನಲ್ಲಿ ಗೌರವಾರ್ಹವಾದ ದೂರದಲ್ಲಿ ಅವರು ತಂಗುವ ಬಿಡಾರಗಳನ್ನು ಹಾಕಿಕೊಳ್ಳಬಹುದಾಗಿತ್ತು ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆ